ನಿಮ್ ಬದುಕಿದ್ರೆ ತಾನೆ ಬೆಳ್ಳಿನ ಕಾಡೋದು, ನಿಮ್ಗೆ ಸ್ಮಶಾನ ದಾರಿನ ನಾನೇ ತೋರಿಸ್ತೀನಿ. ಲಾಸ್ಟ್ ಚಾನ್ಸ್ ಮಾವ, ನಾನು ಕೆಳ ಬಿದ್ದೆ ಬೀಳ್ತೀನಿ. ಪಾಪ ಮಾಯಕ್ಕ, ಮುತ್ತು ಮಾವನ ಜೊತೆ ನನ್ನ ಮದುವೆ ಮಾಡ್ಸಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ. ಬೇಡ, ಹೇಳ್ತಿದ್ದೀನಿ, ನಾನು ಬಿದ್ದೆ ಬೀಳ್ತೀನಿ. ಸರಿ ಸರಿ, ನೀನು ಹೇಳಿದಕ್ಕೆ ನಾನು ಒಪ್ಕೋತೀನಿ. ಇಷ್ಟದಾಗೆ ನಾನು ಮದ್ವೆಗೆ ಈಗ್ಲಾದ್ರೂ ಕೆಳಗಿಳಿ ಮಾಯ. ನಿಮ್ಮನ್ ಹೇಗ್ ನಂಬ್ಲಿ ಮಾವ? ನನಗೆ ಬಲವಾದ ನಂಬಿಕೆ ಬರ್ತಿಲ್ಲ. ಬೆಳ್ಳಿ ತಲೆ ಮೇಲೆ ಕೈ ಠಾಣೆ ಮಾಡಿ. ಆಣೆ ಮಾಡ್ತಿರೋ ಇಲ್ವೋ ಮಾವ, ಹೇಳ್ಬಿಡಿ. ನನ್ ಜೀವ ಒಂದೇ ಸರ್ತಿ ಹೋದ್ರೆ ಹೋಯ್ತು, ಬಿದ್ದ್ಬಿಡ್ತೀನಿ ನಾನು. ನಾ ಬಿದ್ದೋಗ್ತೀನಿ ಮಾವ. ಆಣೆ ಮಾಡ್ತಿರೋ ಇಲ್ವೋ? ಮಾಡ್ತೀನಿ. ಬೆಳ್ಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನೀ ಮದ್ವೆ ಗೊತ್ತಿದ್ದೀನಿ, ಮಾಯಕ್ಕ ತನ್ನ ಜೀವನೇ ಪಣಕ್ಕಿಟ್ಟು ಮುತ್ತು ಮಾವ ನನ್ನ ಮದ್ವೆ ಆಗಕ್ ಒಪ್ಪಿಸ್ಬಿಟ್ರು. ಅಪ್ಪ ದೇವ್ರೆ, ಆದಷ್ಟು ಬೇಗ ನನ್ಗೂ ನಮ್ಮ ಮುತ್ತು ಮಾವಂಗೂ ಮದ್ವೆ ಆಗೋಂಗ್ ಮಾಡು. ಅಪ್ಪ ದೇವ್ರೆ, ದಿಢೀರಂತ ಮುತ್ತು ಮಾವ ಬಂದು ನನ್ಗೆ ಈ ಹೊಸ ಸೀರೆ ತಂದ್ಕೊಟ್ರು. ಅದೇ ರೀತಿ ದಿಢೀರಂತ ಬಂದು ನನ್ನ ಮದ್ವೆ ಆಗ್ತೀನಿ ಅಂತ ಹೇಳೋಂಗ್ ಮಾಡಪ್ಪ. ಬೆಳ್ಳಿ ತಲೆ ಮೇಲೆ ಕೈ ಠಾಣೆ ಮಾಡಿದಿರಲ್ಲ, ಈಗ ನಾನು ಖಂಡಿತ ಕೆಳಗಿಳಿತೀನಿ ಮಾವ. ನನಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಡ್ತಿದ್ರ ಮಾಯಕ್ಕ, ತುಂಬ ಥ್ಯಾಂಕ್ಸ್. ಮಾವ, ಏನು ಹೆದರಿಸ್ ನಿನ್ನ ಕೆಲಸ ಸಾಧಿಸ್ಕೊಬೇಕು ಅನ್ಕೊಂಡಿದ್ಯಾ? ಇಷ್ಟು ದಿನ ನಿನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇತ್ತು, ಆದ್ರೆ ಯಾವಾಗ ನೀನ್ ಇಷ್ಟು ಕೀಳ್ಮಟ್ಟೆ ಕೇಳಿದ್ಯೋ, ಸಾಫ್ಟ್ ಕಾರ್ನರ್ ಎಲ್ಲ ಹೋಗಿ ಬರೀ ಕೋಪ ಮಾತ್ರ ಉಳ್ಕೊಂಡಿದೆ. ಇದಕ್ ಮೇಲೆ ಒಪ್ಲಿಲ್ಲ ಅಂತ ಪ್ರಾಣ ಬಿಡ್ತೀನಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ನನ್ ಪ್ರಾಣ ತಿನ್ಬೇಡ. ನಿನ್ ಡ್ರಾಮಾ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ಏನು ಮಾಡಿದೆ ಚಿತ್ರನ್ ವಿಷಯಕ್ಕೆ? ಚಿಕ್ಕಮ್ಮನ ಬಗ್ಗೆ ಊರವರೆಲ್ಲ ಏನೇನ್ ಮಾತಾಡ್ತಿದ್ದಾರೆ ನಿನಗ್ ಗೊತ್ತಾ? ನೀನ್ ಇನ್ನೊಂದ್ ತಲೆನೋವು ತಂದಿಡ್ಬೇಡ, ಹೊರಟೋಗು. ಮಾವ, ನನ್ನ ಮಾತು ಕೇಳಿ
ನಾನು ಆ ರೀತಿ ಇಲ್ಲ. ನೀನ್ ಹೇಳೋದನ್ನ ಕೇಳೋ ತಾಳ್ಮೆ ನನಗಿಲ್ಲ. ನಿನ್ನ ಏನೋ ಅನ್ಕೊಂಡಿದ್ದೆ ಮಾಯಾ. ಹೊರಡು ಈಗಿಂದೀಗ್ಲೇ, ನಿನ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡು. ನನ್ ಕಣ್ ಮುಂದೆ ಒಂದು ಕ್ಷಣ ಇರ್ಬೇಡ, ಹೊರಡು. ಹೋಗು ಅಂದೆ. ಕೃಷ್ಣವೇಣಿ ಬಾಬಾ, ಚೆನ್ನಾಗಿದೀಯಾ? ಹಾ, ನಾನ್ ಚೆನ್ನಾಗಿದ್ದೀನ ಅಕ್ಕ. ಇವರು ಕದ್ರೇಶಣ್ಣ ಅಂತ, ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ಕಾರ. ಬನ್ನಿ, ಒಳಗ್ ಬನ್ನಿ. ಪರವಾಗಿಲ್ಲಮ್ಮ, ಇಲ್ಲೇ ಕೂತ್ಕೋತೀವಿ. ಗಾಳಿ ಬೇರೆ ಚೆನ್ನಾಗಿ ಬರ್ತಾ ಇದೆ. ಕೃಷ್ಣವೇಣಿ, ಮಜ್ಜಿಗೆ ಕೊಡ್ಲಾ ಅಥವಾ ಕಾಫಿ ಮಾಡಿ? ಬೇಡಮ್ಮ ಬೇಡಮ್ಮ, ತೊಂದರೆ ತಗೋಬೇಡಿ, ನಾವೆಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಬೆಳ್ಳಿಗೆ ಒಡವೆ ಮಾಡ್ಕೊಡ್ತೀನಿ ಅಂತಿದ್ರಿ, ಏನಾಯ್ತು? ಅನ್ಕೋತಾನೆ ಇದೀವಿ ಕೃಷ್ಣವೇಣಿ, ಆದ್ರೆ ಎಲ್ಲಾಗುತ್ತೆ ಹೇಳು. ಹಬ್ಬಕ್ಕೆ ಅವಳಗೊಂದ್ ಜೊತೆ ಬಟ್ಟೆ ತರಕ್ಕೆ ಯೋಚನೆ ಮಾಡೋ ಹಾಗಾಗಿದೆ. ಅಂಥದ್ರಲ್ಲಿ ಒಡವೆ ಮಾಡ್ಸಕ್ಕಾಗತ್ತಾ? ಅಕ್ಕ, ಇವರು ಬಡ್ಡಿ ವ್ಯವಹಾರ ಮಾಡೋದಲ್ದೆ ಚಿನ್ನನೂ ಗಿರ್ವಿಗೆ ಇಟ್ಕೊಂತಾರೆ. ಗಿರ್ವಿಗಿಟ್ಟು ಬಿಡಿಸ್ಕೊಡಕ್ ಆಗದೆ ಇರೋ ಚಿನ್ನ ಇವ್ರ ಹತ್ರ ಬೇಕಾದಷ್ಟಿದೆ. ಅದನ್ನ ಕಡಿಮೆ ದುಡ್ಡಿಗೆ ಕೊಡ್ತೀನಂದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ದುಡ್ಡಿನ ಬಗ್ಗೆ ನೀವೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಬೆಳ್ಳಿ ನನಗೆ ಗೊತ್ತಿರೋ ಹುಡುಗಿನೇ, ಹೋಗ್ತಾ ಬರ್ತಾ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕರೀತಾಳೆ. ಅವಳು ನನ್ನ ತಂಗಿ ಇದ್ದಂಗೆ. ತಗೊಳ್ಳಿ ಈ ಒಡವೆನ. ನಿಮ್ಗೇನಾದ್ರೂ ಅನುಮಾನ ಇದ್ರೆ ಯಾವ್ದಾದ್ರೂ ಬಂಗಾರದ ಅಂಗಡಿಗೆ ಹೋಗ್ಬಿಟ್ಟು ಇದು ನಿಜವಾದ ಬಂಗಾರ ಹೌದೋ ಅಲ್ಲೋ ಅಂತ ಚೆಕ್ ಮಾಡಿಸ್ಕೊಂಬನ್ನಿ. ತಗೊಳ್ಳಿ ಅಕ್ಕ. ಅಯ್ಯಯ್ಯೋ ಬೇಡ ಅಣ್ಣ, ಈಗ್ಲೇ ಕಷ್ಟದಲ್ಲಿದ್ದೀವಿ, ಇದನ್ನೆಲ್ಲ ಕೊಂಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಎಷ್ಟೇ ಆಗ್ಲಿ, ನನ್ನ ತಂಗಿನೇ ಅಲ್ವಾ ಹಾಕೊಳ್ಳೋದು, ನೀವು ಹೇಳಿ. ಪುಷ್ಪಕ್ಕ ತಗೊಳ್ಳಿ. ಒಂದ್ ನಿಮಿಷ ಬಂದೆ. ಇದ್ದಿದ್ರಲ್ಲೇ ಅಷ್ಟೋ ಎಷ್ಟೋ ಕೂಡಿಟ್ಟಿದ್ದೆ, ಇದು ತಗೊಳ್ಳಿ. ಇನ್ಮಿಕ್ಕಿದ ದುಡ್ಡನ್ನ ಕಂತ ಮೇಲೆ ಕಟ್ಕೊಂಡು ಹೋಗ್ತೀನಿ. ಆಯ್ತಮ್ಮ ಆಯ್ತಮ್ಮ, ತಗೊಳ್ಳಿ ತಗೊಳ್ಳಿ. ಒಡವೆ ಅಂಗಡಿಗೆ ಹೋಗಿದ್ದಿದ್ರೆ ಇದರಲ್ಲಿ ಅರ್ಧ ಚಿನ್ನನೂ ತಗೊಳಕ್ ಆಗ್ತಿರ್ಲಿಲ್ಲ ನಮ್ ಕೈಲಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ಪರವಾಗಿಲ್ಲ ಪರವಾಗಿಲ್ಲ, ಎಷ್ಟೇ ಆದ್ರೂ ನನ್ ತಂಗಿನೇ ಅಲ್ವಾ ಹಾಕೊಳ್ಳೋದು. ನಾನು ಇನ್ ಬರ್ತೀನಿ. ಹೊರಡಲ್ವಾ? ಪುಷ್ಪಕ್ಕ ಬರ್ತೀವಿ. ಒಳ್ಳೇದಾಗ್ಲಿ ಕೃಷ್ಣವೇಣಿ. ಹಲೋ,
ನೀವ್ ಹೇಳ ಹಾಗೆ ಕೆಲ್ಸನ ಮಾಡಿ ಮುಗಿಸಿದೀನಿ, ನೀವೇನು ಯೋಚನೆ ಮಾಡಬೇಡಿ. ಬೇಡದೇ ಇರೋ ವಿಷಯ ಮಾತಾಡಿ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ನಾಳೆ ನೀನು ಊರು ಕೊಟ್ಟೋಗು. ಹೂವು ತಾನಾಗೆ ಅರಳಬೇಕು, ಅದು ಬೇಗ ಅರಳಿ ಅಂತ ಕೈಯಾಕೆ ಅಳಿಸೋ ಪ್ರಯತ್ನ ಮಾಡಿದ್ರೆ ಅದನ್ನ ಮುಟ್ಟಾಳ್ತನ ಅಂತಾರೆ. ಮಹೇಕ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಮಹೇಕ, ಮಾವನ ಮದ್ವೆಗೆ ಒಪ್ಸಕ್ಕೆ ಎಷ್ಟೆಲ್ಲ ತೊಂದರೆ ತಗೊಂಡ್ರಿ, ನನ್ಗೋಸ್ಕರ ಪ್ರಾಣ ಬಿಡಕ್ಕೂ ಹೋಗಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಅಕ್ಕ. ನಿಮ್ ಮನ್ಸು ಎಷ್ಟು ಒಳ್ಳೇದಕ್ಕ, ಹಾಲಿನಷ್ಟೇ ಶುದ್ಧವಾದದ್ದು. ಹಾಲು ಮೊಸರಿನ ಬಗ್ಗೆ ಆಮೇಲೆ ಮಾತಾಡುವಂತೆ. ಅವಳಿಗೆ ಹೆದರ್ಕೊಂಡು ಸುಸ್ತಾಗಿದ್ದಾಳೆ, ಅವಳಿಗೆ ಏನಾದರೂ ತಿನ್ನಕ್ ಮಾಡ್ಕೊಂಡ್ ಬಾ. ಸರಿ ಮಾಯಕ, ನಿಮ್ಗೇನು ಇಷ್ಟ ಆಗುತ್ತೋ ಅದೇ ಅಡುಗೆನ ಮಾಡ್ಕೊಂಡು ಬರ್ತೀನಿ. ಬರ್ತೀನಕ್ಕ. ಏನಾಯ್ತು ಮಾಯ, ಇನ್ನೂ ಏನು ಯೋಚನೆ ಮಾಡ್ತಿದ್ಯಾ? ಇಷ್ಟೆಲ್ಲ ಆದರೂ ಮಾವ ಇನ್ನೂ ಅವ್ರು ತಗೊಂಡಿರೋ ನಿರ್ಧಾರದಲ್ಲೇ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲರೂ ಮುಂದೆ ಮದುವೆಗೆ ಒಪ್ಕೊಂಡು ಈಗ ಆಗಲ್ಲ ಅಂತಿದ್ದಾರೆ. ಇದ್ರ ಮೇಲೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ಹೋಯ್ತು, ಆ ಪ್ಲಾನ್ ಮಾಡ್ತೀನಿ. ಮುತ್ತನ್ನ ಹಾಗೆ ಬುಟ್ಟಿಗೆ ಹಾಕೊಂತೀನಿ, ಹೀಗೆ ಬುಟ್ಟಿಗೆ ಹಾಕೊಂತೀನಿ ಅಂತ ಹೇಳಿ ಈಗ ಏನ್ ಮಾಡ್ಬೇಕು ಅಂತ ನಮ್ನೇ ಕೇಳ್ತಾ ಇದೀಯಾ? ನೀನೇನೋ ಸಾಧಿಸ್ತೀಯ ಅಂತ ನಾವೆಲ್ಲ ಸುಮ್ಮನೆ ಇದ್ವಿ, ನೋಡಿದ್ರೆ ದೊಡ್ಡ ಹಳ್ಳಕ್ಕೆ ತಳ್ತಾ ಇದೀಯಾ. ಭೈರ, ಮತ್ತಿನ್ನೇನಮ್ಮ, ಅವಳು ಏನು ಮಾಡಲ್ಲ, ನಮಗೂ ಏನು ಮಾಡಕ್ ಬಿಡಲ್ಲ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಮುತ್ತುಗೆ ಮಾಯನ್ ಕಂಡ್ರೆ ಇಷ್ಟ ಇಲ್ಲ. ಮುತ್ತುಗೆ ಮಾಯನ್ಗಿಂತ ಬೆಳ್ಳಿನೇ ಮುಖ್ಯ, ಬೆಳ್ಳಿನೇ ಪ್ರೀತಿಸೋದು. ಈ 2 ತಿಂಗಳಲ್ಲಿ ನಮ್ಮ ಗುರಿ 2 ಇಂಚ್ ಕೂಡ ಅಳ್ಳಾಡಲ್ಲ. ಬಡ್ದಿಟ್ಕೊಳ್ಳಿ, ಸಾಕು, ನಿಲ್ಸು ಭೈರ. ಸುಮ್ಮನೆ ಇದ್ದೀನಿ ಅಂತ ಮಾತಾಡ್ತಾನೆ ಇದ್ದೀರಾ? ಆಗಿರೋ ಒಂದು ಸಣ್ಣ ಗಾಯಕ್ಕೆ ಗುಂಡಿ ತೋಡಿ ಸಮಾಧಿ ಮಾಡಿ ಶಾಂತಿ ಕೋರ್ತಿರೋ ಹಾಗಿದೆ ನಿಮ್ಮ ಮಾತು. ಅವಸರದಲ್ಲಿ ಮಾತಾಡಿ ನಿಮ್ಮ ನಾಲ್ಗೆನ ನೀವೇ ಕಟ್ ಮಾಡ್ಕೋಬೇಡಿ, ಯಾಕಂದ್ರೆ ಆಟ ಇನ್ನೂ ಮುಗ್ದಿಲ್ಲ, ಈಗ ಶುರು ಆಗತ್ತೆ. 2 ದಿನ, 2 ದಿನದಲ್ಲಿ ಮುತ್ತು ಮಾವನ್ಗೆ ಹೆಂಡತಿಯಾಗಿ ಮನೆಗೆ ಬರ್ತೀನಿ. ಇಲ್ಲ, ಯಾರಿಗೂ ಹೇಳದೆ ಈ ಊರನ್ನೇ ಬಿಟ್ಟು ಹೋಗ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಕೌಂಟ್ಡೌನ್ ಸ್ಟಾರ್ಟ್. ಒಂದು ವಾರ ಅಂದ್ರೆ ಮುಂದಿನ ಶುಕ್ರವಾರದವರೆಗೆ ಅದನ್ನ ಬಂಧಿಸಿಡೋ ಪ್ರಯತ್ನ ಮಾಡ್ತೀನಿ. ಮಾಯಾ, ಹಾಲಲ್ಲೇನೋ ಮಿಕ್ಸ್ ಮಾಡ್ತಿರೋ ಹಾಗಿದೆ. ನೀವೇ ಹೇಳಿದ್ರಲ್ಲ ಅದಕ್ಕೆ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಬರೀ ಮಾತು ಅಂತ. ಅದಕ್ಕೆ ಅಂದೆ, ಅದಕ್ಕೆ ಮಾವ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿದ್ರಿ, ಅದಕ್ಕೆ ನನ್ನ ಮೇಲೆ ಪ್ರೀತಿ ಹುಟ್ಟಿಸೋಕೆ ಈ ಮಾತ್ರೆ. ಹೇಗೆ ಪ್ರೀತಿ ಹುಟ್ಟಕ್ಕೆ ಮಾತ್ರೆನಾ? ಅದಕ್ಕೂ ಮಾತ್ರೆ ಕಂಡು ಹಿಡಿದಿದಾರಾ? ಹ್ಞೂ ಅದಕ್ಕೆ, ಇದೊಂಥರ ಮತ್ತಿನ ಮಾತ್ರೆ.
ಈ ಹಾಲ್ ಕುಡಿದ್ ನೆಕ್ಸ್ಟ್ ಸೆಕೆಂಡೇ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ. ಇನ್ಮೇಲಿಂದ ನಾನ್ ಮಾವನ್ ಹುಡ್ಕೊಂಡು ಹೋಗಲ್ಲ, ನಾನಿರೋ ಜಾಗಕ್ಕೆ ಮಾವ ಹುಡ್ಕೊಂಡ್ ಬರ್ತಾರೆ. ಹಾಗ್ ಮಾಡತಿ ಮಾತ್ರೆ. ಈ ಮಾತ್ರೆಗೆ ಅಷ್ಟೊಂದ್ ಪವರ್ ಇದೆಯಾ ಮಾಯಾ? ಹೌದು, ನಾನ್ ಗೆಲ್ಲೋದನ್ನ ಒಂದ್ 4 ಜನ ಆದ್ರೂ ನೋಡ್ಬೇಕಲ್ವಾ? ಆ 4 ಜನದಲ್ಲಿ ನೀವು ಒಬ್ರು. ನಾನ್ ಬರ್ಲಾ? ಶಿವಳ ನಂಬ್ಕೊಂಡ್ರೆ ನಮ್ ಕತೆ ಗೋವಿಂದನೇ. ಎಷ್ಟು ದಿನ ಅಂತ ಹುಡುಗರನ್ನ ಗುಡ್ಡೆ ಹಾಕೊಂಡು ಈ ಊರಲ್ಲಿ ಗೌರವದಿಂದ ಇದೀವಿ ಅಂತ ಬಿಲ್ಡ್ ಅಪ್ ಕೊಡೋದು? ಏನಾಯ್ತೋ ಊರ್ನಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ ಆಯ್ತಿಲ್ಲ, ಏನ್ ಮಾಡ್ಬೇಕು ಅಂತ ಇದೀಯಾ? ಅದಕ್ಕೆ ಒಂದ್ ಪ್ಲಾನ್ ಮಾಡಿದೀನಿ, ಊರ್ನಿಂದ ಹುಡುಗರ್ ಕರೆಸ್ತಿದ್ದೀನಿ. ಅಣ್ಣ, ಇದಕ್ಕೆಲ್ಲ ಮಾಣಿಕ್ಯನೇ ಸರಿಯಾದ ಆಳು, ಈಗ ತಾನೇ ಜೈಲಿಂದ ಆಚೆ ಬಂದಿದ್ದಾನೆ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ ಕಳ್ಳ, ಅವನೇ ಇದಕ್ಕೆಲ್ಲ ಸರಿಯಾದ ಆಳು. ಸೈಲೆಂಟ್ ಆಗಿ ಕೆಲಸ ಮುಗಿಸಿ ಸೆರೆಂಡರ್ ಆಗ್ಬಿಡ್ತಾನೆ. ಒಂದ್ ಪಕ್ಷ ಜೀವ ಬಿಡ್ತಾನೆ ಹೊರತು ನಮ್ಮ ಹೆಸರನ್ನ ಮಾತ್ರ ಎತ್ತದಿಲ್ಲ. ಕೊಂದು ಸೆರೆಂಡರ್ ಆಗ ಕೇಳಣ, ಯಾವ್ದೇ ಕಾರಣಕ್ಕೂ ಊರಿನ ಜನಕ್ಕೆ ಇದನ್ನ ಮಾಡಿಸಿದ್ ನಾವೇ ಅಂತ ಗೊತ್ತಾಗ್ಬಾರ್ದು. ಈ ವಿಷಯ ಕೇಳಿ ಊರಿನ ಜನರೆಲ್ಲ ಅಪ್ಪಾದ್ರೂ ಗುಟ್ಟು ಹೋಗ್ಬಿಡ್ಬೇಕು. ನಮ್ಮ ಮುಂದೆ ನಿಲ್ಲೋದಕ್ಕೂ ಹೆದರ್ಬೇಕು. ಇವತ್ ರಾತ್ರಿನೇ ಅವನಿಗೆ ಮರಣ ಶಾಸನ ಬರೀತೀನಿ. ಪ್ಲಾನ್ ಏನಣ್ಣ? ಮೊದಲು ರೈಸ್ ಮಿಲ್ಗೆ ಬೆಂಕಿ ಹಾಕ್ಬೇಕು. ಮುತ್ತು ಮಿಲ್ಲಲ್ಲಿ ಇದ್ದಾಗ್ಲೇ ಬೆಂಕಿ ಹಾಕೋದಾ? ಇಲ್ಲ, ಮುತ್ತು ಮಿಲ್ಲಲ್ಲಿ ಇಲ್ದೆ ಇದ್ದಾಗ ಬೆಂಕಿ ಹಾಕೋದು. ಅವನ್ ಇಲ್ದೆ ಇದ್ದಾಗ ಹಾಕಿದ್ರೆ ಏನೋ ಪ್ರಯೋಜನ? ಅಲ್ಲಿರೋ ಆಳುಗಳು ಇಲ್ಲಾಂದ್ರೆ ಷಣ್ಮುಗ ನಮ್ಮ ಮುತ್ತಗೆ ಫೋನ್ ಮಾಡಿ, ಅಣ್ಣ ರೈಸ್ ಮಿಲ್ಗೆ ಬೆಂಕಿ ಬಿದ್ದಿದೆ ಅಣ್ಣ, ಬೇಗ ಬನ್ನಿ ಬೇಗ ಬನ್ನಿ ಅಂತ ಮುತ್ತುಗೆ ಫೋನ್ ಮಾಡಿ ಕರೆಸ್ಕೋತಾರೆ. ಮುತ್ತು ಮಿಲ್ಲಗ್ ಬರೋ ದಾರಿಲಿ ಮಾಣಿಕ್ಯ ಮತ್ತೆ ಅವನ ಹುಡುಗರು ಕಾಯ್ತಾ ಇರ್ತಾರೆ. ಮುತ್ತುನ ಏನೋ ಕೇಳೋ ನೆಪದಲ್ಲಿ ಕೈಯೊಬ್ಬ ಕಾಲೊಬ್ಬ ಹಿಡ್ಕೊಂಡು ಚುಚ್ಚಿ 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 ಸಾಯಿಸ್ತಾರೆ. ಇನ್ನೊಂದ್ ದಿನಕ್ಕೆ ಆ ಮುತ್ತುಗಾಲ ತುಪ್ಪ ಬಿಡದೆಯ. ಈ ತಾಯಿ ತನ್ನ ಇಷ್ಟಪಟ್ಟಿರೋ ಕೈ ಕಟ್ಟು, ಆಗ ನಿನ್ನ ಆಸೆ ಎಲ್ಲ ನೆರವೇರುತ್ತಮ್ಮ. ಅಲ್ಲ, ಬೆಳ್ಳಿಗೂ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಖುಷಿಯಾಗಿರ್ಲಿ ಅಂತ ಏನಾದರೂ ಅನ್ಸತ್ತ ಇವ್ರಿಗೆ? ಒಳ್ಳೆ ಕುಂಭಕರ್ಣನ ಥರ ಮಲಗಿದ್ದಾರೆ. ಮುತ್ತು ಮಾವ, ಅದೆಷ್ಟು ಬೇಗ ನಾನು ನಿನಗೆ ತಾಯ್ತ ಕಟ್ತೀನೋ ಅಂತ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ಪಿಪಿಪಿ ಡುಮ್ ಡುಮ್ ಡುಮ್. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಗಿಟ್ಟಿ ಜಕ್ಕವ್ವ ಕುಲದೇತೆ ಚಾಮುಂಡೇಶ್ವರಿ, ಸತ್ಯ ಹೇಳ್ತಾವಳೆ ತಾಯಿ, ಸತ್ಯ ಹೇಳ್ತಾವಳೆ. ಸುಳ್ಳು ಹೇಳಿದ್ರೆ ಅವರ ತಲೆ ಸಾಸಿವೆ ಕಾಳಷ್ಟು ಓಳಾಗುತ್ತೆ ತಾಯಿ, ಓಳಾಗುತ್ತೆ. ಇವರೊಬ್ರು ಗೊತ್ತು ಗೊತ್ತು ಇರಲ್ಲ, ಬಂದ್ಬಿಡ್ತಾರೆ. ಏನದು ಇಷ್ಟೊತ್ತಲ್ಲಿ? ಆಪತ್ತು ಸನಿಹದಲ್ಲಿದೆ, ನಿಮ್ಮವ್ರನ್ನ ಹೋಗಿ ಬೇಗ ಉಳಿಸ್ಕೋ ತಾಯಿ, ಉಳಿಸ್ಕೋ.
ಈ ಮನೆಯ ಕನ್ಯೆಗೆ ಗಂಡನಾಗಿ ಬರುವ ವ್ಯಕ್ತಿಗೆ ಆಪತ್ತು ಕಾದಿದೆ ತಾಯಿ, ಆಪತ್ತು ಕಾದಿದೆ. ನೀನು ಪೂಜೆ ಮಾಡುವ ಚಾಮುಂಡೇಶ್ವರಿಯ ಆಣೆ.